ಇಂದಿನಿಂದ ಸರ್ಕಾರದ ಮಹತ್ವದ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸ್ವೀಕಾರ ಆರಂಭವಾಗ್ತಾ ಇದೆ. ಹಾಗಾದ್ರೆ ಹೇಗೆ ನೋಂದಣಿ ಮಾಡ್ಕೋಬೇಕು? ಮಾಸಿಕ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ರಾಜ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯ ಸೌಲಭ್ಯ ಪಡೆಯೋಕೆ ನೋಂದಣಿಗೆ ಅವಕಾಶ ಕೊಟ್ಟಿರೋದನ್ನ ಸರಿಯಾಗಿ ಹೇಗೆ ಬಳಸ್ಕೋಬೇಕು? ಒಂದು ಹಂತದಲ್ಲಿ ನೋಂದಣಿ ಪೂರ್ಣಗೊಂಡ ಬಳಿಕ ಇಂಧನ ಇಲಾಖೆಯಿಂದ ಅಧಿಕೃತವಾಗಿ ಪ್ರತ್ಯೇಕ ಕಾರ್ಯಕ್ರಮ ನಡೆಸಿ ಇದನ್ನು ಲೋಕಾರ್ಪಣೆಗೊಳಿಸೋದಕ್ಕೆ ಯೋಜಿಸಲಾಗಿದೆ. ನೋಂದಣಿ ಹೇಗೆ ಅನ್ನೋದನ್ನು ಇಲ್ಲಿ ನೀವು ತಿಳ್ಕೋಬಹುದು. ರಾಜ್ಯ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ ಆ್ಯಪ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸರ್ಕಾರ ನೀಡಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸುಲಭವಾಗಿ ನೋಂದಣಿ ಮಾಡ್ಕೋಬಹುದು. ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ನಲ್ಲೂ ಅರ್ಜಿ ಸಲ್ಲಿಸಬಹುದು. ನಾಡ ಕಚೇರಿ, ಇಂಧನ ಇಲಾಖೆ ಕಚೇರಿಗಳಲ್ಲಿ ಕೂಡ ನೋಂದಣಿಗೆ ಅವಕಾಶ ಕೊಡಲಾಗಿದೆ. ಜನರು ಆಧಾರ್ ಸಂಖ್ಯೆ, ವಿದ್ಯುತ್ ಖಾತೆ ಸಂಖ್ಯೆ, ಮೊಬೈಲ್ ಸಂಖ್ಯೆಯನ್ನು ನೀಡಬೇಕು. ಬಾಡಿಗೆದಾರರಾಗಿದ್ದರೆ ಮನೆ ವಾಸದ ದೃಢೀಕರಣ, ಆಧಾರ್, ವೋಟರ್ ಐಡಿಯನ್ನು ನೀಡಬೇಕು. ಅರ್ಜಿ ಸಲ್ಲಿಕೆ ಬಗ್ಗೆ ಗೊಂದಲವಿದ್ದರೆ 1912 ಸಹಾಯವಾಣಿಗೆ ಕರೆ ಮಾಡಬಹುದು. ಸರ್ಕಾರ ಬಹಳ ಮಹತ್ವಾಕಾಂಕ್ಷಿಯಾಗಿ ಮೊದಲು ಘೋಷಣೆ ಮಾಡಿದ್ದೆ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ. ಆದರೆ ಅದರಲ್ಲೊಂದಷ್ಟು ಗೋಲ್ಮಾಲ್ ತರಹ ಒಂದಷ್ಟು ಯೋಜನೆಗಳು ಗೋಲ್ಮಾಲ್ ಆಗಬಾರ್ದು ಅಂತ ಹೇಳಿ, ಸಿಕ್ಕಾಪಟ್ಟೆ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ಸರಾಸರಿ ಕಳೆದ 12 ತಿಂಗಳ ಸರಾಸರಿಯನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ 10% ಹೆಚ್ಚು ಸೇರಿಸಿ ವಿದ್ಯುತ್ತನ್ನು ಉಚಿತ ಕೊಡುವ ಒಂದು ಪ್ಲ್ಯಾನನ್ನು, ಕಂಡೀಷನ್ಸನ್ನು ಅಪ್ಲೈ ಮಾಡಿದರು. ಒಟ್ಟಾರೆ ಸರ್ಕಾರ ಕೊಡ್ತಾ ಇರೋದು ಎಷ್ಟೋ, ಒಟ್ಟಾರೆ ಫ್ರೀ ಸಿಕ್ಕಿದ್ದನ್ನು ಪಡ್ಕೋಬೇಕು ಅಂದರೆ ಈ ಒಂದು ವಿಧಾನವನ್ನು ಮೂಲಕ ಹೋದರೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಅಂತೂ ನಿಮ್ಮ ಮೊಬೈಲ್ನಲ್ಲೇ ಮಾಡಬಹುದು. ಇನ್ನು ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಇನ್ನು ವಿದ್ಯುತ್ ಇಲಾಖೆ ನಾವೇನು ಬಿಲ್ ಪೇ ಮಾಡೋದಕ್ಕೆ ಹಿಂದೆ ಹೋಗ್ತಾ ಇದ್ವಿ, ಅಲ್ಲಿ ಕೂಡ ಮಾಡಬಹುದು ಅಂತ ಈಗಾಗಲೇ ಸರ್ಕಾರ ಇವತ್ತಿನಿಂದ, ಭಾನುವಾರದಿಂದ ಅದರ ನೋಂದಣಿ ಆರಂಭ ಆಗ್ತಾ ಇದೆ.